ಸ್ಯಾಂಡಲ್ವುಡ್ನಲ್ಲಿ ಯುವ ದಾಂಪತ್ಯದ ಬಿರುಕಿನ ವಿಚಾರ ಸುಂಟರಗಾಳಿಯನ್ನು ಸೃಷ್ಟಿ ಮಾಡಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಮತ್ತಷ್ಟು ಬೆಳವಣಿಗೆಗಳಾಗ್ತಾ ಇದೆ. ನಟ ಯುವ ಪತ್ನಿ ಶ್ರೀದೇವಿ ವಿಚ್ಛೇದನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಮಾತನಾಡಿದ್ದಾರೆ. ಡಿವೋರ್ಸ್ ವಿಚಾರವಾಗಿ ಫ್ಯಾಮಿಲಿ ಕೋರ್ಟ್ಗೆ ಬರಬೇಕಿತ್ತು ಶ್ರೀದೇವಿ ಅವರು. ಯುವ ಪತ್ನಿ ಶ್ರೀದೇವಿ ಜಾಲತಾಣದಲ್ಲಿ ಈಗ ಪೋಸ್ಟ್ ಅನ್ನು ಮಾಡಿದ್ದಾರೆ. ಕಳೆದ 15 ದಿನಗಳಿಂದ ನನ್ನ ಖಾಸಗಿ ಬದುಕನ್ನು ಗೌರವಿಸಿದ್ದಕ್ಕೆ ಧನ್ಯವಾದಗಳು. ಕಷ್ಟದ ಸಮಯದಲ್ಲಿ ಜೊತೆಗೆ ನಿಂತ ಸ್ನೇಹಿತರಿಗೆ, ಚಿತ್ರರಂಗದವರಿಗೆ ಧನ್ಯವಾದಗಳು. ಸತ್ಯ ನ್ಯಾಯ ಮೇಲುಗೈಯನ್ನು ಸಾಧಿಸುತ್ತೆ ಅಂತ ನಂಬಿದ್ದೇನೆ. ಕೆಲವು ದಿನಗಳ ಹಿಂದಿನ ಸುಳ್ಳಿನ ಸರಮಾಲೆಗೆ ಬಲಿಯಾದಿದ್ದು ದುರಾದೃಷ್ಟಕರ. ಸುಳ್ಳು ಆರೋಪದಿಂದ ಮುಕ್ತಳಾಗುವವರೆಗೂ ಕೂಡ ನಾನು ಹೆದರಲ್ಲ. ಸದ್ಯ ಅಮೆರಿಕಕ್ಕೆ ಹೋಗ್ತಿದ್ದು, ಸರಿಯಾದ ಸಮಯ ಬಂದಾಗ ಹಿಂತಿರುಗುವೆ. ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿದ್ದಾರೆ ಯುವ ಪತ್ನಿ ಶ್ರೀದೇವಿಯವರು. ನಟ ಯುವ ಪತ್ನಿ ಶ್ರೀದೇವಿ ವಿಚ್ಛೇದನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಸೋಷಿಯಲ್ ಮೀಡಿಯಾ ಮೂಲಕ ಅವರು ಮಾತನಾಡಿರುವಂತಹದ್ದು. ಈ ಹಿಂದೆಯೂ ಕೂಡ ವಿಚ್ಛೇದನದ ವಿಚಾರ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡಿದಾಗ ಶ್ರೀದೇವಿಯವರು ಇದೇ ರೀತಿಯ ವಿಚಾರವನ್ನು ಬಹಿರಂಗಪಡಿಸುವಂತಹ ಕೆಲಸವನ್ನು ಮಾಡಿದರು. ಅದಾದ ಮೇಲೆ ಈ ಪ್ರಕರಣದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಕೂಡ ಆಗಿತ್ತು. ಈಗ ಮತ್ತೊಮ್ಮೆ ಯುವ ಪತ್ನಿ ಶ್ರೀದೇವಿಯವರು ಮೌನ ಮುರಿದಿರುವಂತಹದ್ದು. ಅವರು ಅಮೇರಿಕಕ್ಕೆ ಹೋಗ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ನಾನು ಈ ಡಿವೋರ್ಸ್ ವಿಚಾರವನ್ನು ಇಲ್ಲಿಗೆ ಬಿಡೋದಿಲ್ಲ, ನನಗೆ ನ್ಯಾಯ ಸಿಗಬೇಕು ಅನ್ನುವ ಅರ್ಥದಲ್ಲಿ ಅವರೊಂದು ಪೋಸ್ಟನ್ನು ಮಾಡಿರುವಂತಹದ್ದು. ಅವರ ಬರಹದ ಸಾಲುಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇನ್ಸ್ಟಾದಲ್ಲಿ ಮಾಡಿರುವಂತಹ ಪೋಸ್ಟ್ ಇದು. ನಟ ಯುವ ಪತ್ನಿ ಶ್ರೀದೇವಿ ವಿಚ್ಛೇದನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಸಾಮಾಜಿಕ ಜಾಲತಾಣದಲ್ಲಿ ಬರಹವೊಂದನ್ನು ಬರೆದುಕೊಂಡಿದ್ದಾರೆ. ಯುವ ಮತ್ತು ಶ್ರೀದೇವಿ ಪ್ರೀತಿಸಿ ಮದುವೆಯಾಗಿದ್ದರು. ಇವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆಗಳು ಕಳೆದ 1 ತಿಂಗಳಿನಿಂದಲೂ ಕೂಡ ಆಗ್ತಾ ಇದೆ.